ಬೆಂಗಳೂರಲ್ಲಿ ನಡೆದ ಸೈಮಾ ಅವಾರ್ಡ್ 2022 ಕಾರ್ಯಕ್ರಮ ಸಾಕಷ್ಟು ವಿಶೇಷತೆಗಳಿಗೆ ಕಾರಣವಾಯಿತು. ಇದೇ ಮೊದಲ ಬಾರಿಗೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಸೈಮಾ ಅವಾರ್ಡ್ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು, ಬಂದಿದ್ದರು. ಕಳೆದ ಬಾರಿ ಯಜಮಾನ ಸಿನಿಮಾಗೂ ಕೂಡ ಸೈಮಾ ಅವಾರ್ಡ್ ಬಂದಿತ್ತು, ಬಟ್ ದರ್ಶನ್ ಅವರು ಹೋಗಿರಲಿಲ್ಲ. ಅವ್ರ ಬದಲಿಗೆ ಶೈಲಾಜಾ ನಾಗ್ ಅವರು ಪ್ರಶಸ್ತಿಯನ್ನು ಇಸ್ಕೊಂಡು ಬಂದು ದರ್ಶನ್ ಅವರಿಗೆ ಕೊಟ್ಟಿದ್ದರು. ಈ ಬಾರಿ ಬೆಂಗಳೂರಿನಲ್ಲೇ ಆಗಿದ್ದರಿಂದ ಸ್ವತಃ ದರ್ಶನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ವಿಶೇಷ ಅನ್ನಿಸ್ತು. ಅದು ಬಿಟ್ಟರೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ನಟ ನಟಿಯರಿಗೆ ಕನ್ನಡದವರಿಗೆ ವಿಶೇಷವಾದ ಒಂದು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಈ ಸೈಮಾ ಅವಾರ್ಡ್ಸಲ್ಲಿ. ಸೊ ಡಿ ಬಾ ದರ್ಶನ್ ಜೊತೆಗೆ ಕ್ರಾಂತಿ ಹೀರೋಯಿನ್ ರಚಿತಾ ರಾಮ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಚಿಕ್ಕಣ್ಣ ಅವರಿಗೆ ಬೆಸ್ಟ್ ಕಾಮಿಡಿ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ ಪುಗುರು ಸಿನಿಮಾಗೆ. ಇನ್ನು ಧನಂಜಯ್ ಅವರಿಗೆ ಎರಡು ಪ್ರಶಸ್ತಿಗಳು ಬಂದಿದ್ದಾವೆ ಈ ಬಾರಿ ಸೈಮಾ ಅವಾರ್ಡ್ನಲ್ಲಿ. ಇನ್ನು ದರ್ಶನ್ ಜೊತೆಗೆ ಯಶ್ ಮತ್ತು ರಾಧಿಕಾ ಪಂಡಿತ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪೆಷಲ್ ಗೆಸ್ಟ್ಸ್ ಆಗಿ ಬಂದಿದ್ದರು. ಇನ್ನು ಶ್ರೀಲೀಲಾ ತೆಲುಗು ಸಿನಿಮಾದ ಅವ್ರಿಗೊಂದು ಅವಾರ್ಡ್ ಬಂದಿದೆ. ಇನ್ನು ಪ್ರಜ್ವಲ್ ದೇವರಾಜ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಟ್ರಾಕ್ಷನ್ ಆಗಿದ್ದರು. ಇನ್ನು ಮದಗಜ ಸಿನಿಮಾದಲ್ಲಿ ಆಶಿಕಾ ರಂಗನಾಥ್ ಆ್ಯಕ್ಟ್ ಮಾಡಿದ್ದಕ್ಕೆ ಬೆಸ್ಟ್ ಹೀರೋಯಿನ್ ಪ್ರಶಸ್ತಿಯನ್ನು ಆಶಿಕಾ ರಂಗನಾಥ್ ಪಡ್ಕೊಂಡಿದ್ದಾರೆ. ಇನ್ನು ಬಡವರಾಸ್ಕಲ್ ಸಿನಿಮಾದಲ್ಲಿ ಅಮೃತ ಅಯ್ಯರ್ ಆ್ಯಕ್ಟ್ ಮಾಡಿದರು, ಅವ್ರಿಗೂ ಕೂಡ ಸ್ಪೆಷಲ್ ಅವಾರ್ಡನ್ನು ಕೊಡಲಾಗಿದೆ. ದರ್ಶನ್ ಈ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದರು, ಬಟ್ ಅವ್ರಿಗೇನು ಪ್ರಶಸ್ತಿ ಕೊಟ್ಟಿದ್ದಾರೆ ಅನ್ನೋದನ್ನ ಮತ್ತೆ ನಿಮಗೆ ಹೇಳ್ತೀನಿ, ಯಾರ್ಯಾರಿಗೆ ಏನೆಲ್ಲ ಅವಾರ್ಡ್ ಕೊಟ್ಟಿದ್ದಾರೆ. ದರ್ಶನ್ಗೆ ಯಾಕೆ ದರ್ಶನ್ ಅವ್ರನ್ನ ಸ್ಪೆಷಲ್ ಗೆಸ್ಟಾಗಿ ಕರೆಸಿದ್ರು, ಅವ್ರಿಗೆ ಯಾಕೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡನ್ನು ಕೊಡಲಿಲ್ಲ, ಅದು ಬಿಟ್ಟು ಅವ್ರಿಗೆ ಏನು ಅವಾರ್ಡ್ ಕೊಟ್ಟರು ಅನ್ನೋದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಅದು ಇನ್ನಷ್ಟು ಫೋಟೋಸು ಬೇಕಾಗಿದೆ ನಮಗೆ. ಸೊ ಸಣ್ಣ ವಿಡಿಯೋ ಸಿಕ್ಕಿದೆ, ಬಟ್ ಆ ವಿಡಿಯೋವನ್ನು ನಾವು ತೋರ್ಸೋದಕ್ಕೆ ಆಗೋದಿಲ್ಲ, ಯಾಕಂದರೆ ಸೈಮಾದವ್ರದ್ದು ವಿಡಿಯೋ ಅದು. ಆ ವಿಡಿಯೋ ಹಾಕಿದ್ರೆ ಕಾಪಿರೈಟ್ ಬರುತ್ತೆ, ಇಶ್ಯೂ ಬರುತ್ತೆ. ಹಾಗಾಗಿ ಇನ್ಸೈಡ್ ವಿಡಿಯೋಸ್ ಏನಿದೆ ಆ ವಿಡಿಯೋಸನ್ನು ನಾವು ಅಷ್ಟಾಗಿ ಬಳಕೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಿಮಗೆ ಫೋಟೋಸ್ನಲ್ಲಿ ತೋರಿಸ್ತಾ ಇದ್ದೀವಿ, ಕೆಲವೊಂದಿಷ್ಟು ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಇದೆ, ಅಪ್ಪು ಅವರಿಗೆ ಒಂದು ಅವಾರ್ಡನ್ನು ಕೊಟ್ಟರು. ಯುವರಾಜ ಸಿನಿಮಾದ ಒಂದು ಬೆಸ್ಟ್ ಆ್ಯಕ್ಟರ್ ಅವಾರ್ಡನ್ನು ಅಪ್ಪು ಅವರಿಗೆ ಕೊಟ್ಟರು. ಆ ಅವಾರ್ಡ್ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮ್ ಕೊಡ್ತೀನಿ, ಇನ್ಫಾರ್ಮೇಷನ್ನು ಯಾರು ಇಸ್ಕೊಂಡ್ರು ಅವಾರ್ಡು ಯಾಕೆ. ಆಮೇಲೆ ಶಿವಣ್ಣ, ಸೊ ಇದರ ಬಗ್ಗೆ ಎಲ್ಲ ಮಾತನಾಡೋಣ ಇನ್ನೊಂದು ವಿಡಿಯೋದಲ್ಲಿ. ಶಿವಣ್ಣ ಕೂಡ ಅಪ್ಪು ಬಗ್ಗೆ ಮಾತನಾಡಿದರೆ, ಆ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಇದಿಷ್ಟು ಕನ್ನಡ ಸಿನಿಮಾಗಳಿಗೆ ಕೊಟ್ಟಂತಹ ಪ್ರಶಸ್ತಿಗಳು.